ಅದಕ್ಕೆ ಕಾರಣ ಯಾರು ಈಗಿನ ಸರ್ಕಾರದಲ್ಲಿ ಪ್ರತಿನಿತ್ಯ ಈ ರೀತಿ ಕರ್ನಾಟಕದಲ್ಲೇ ಪ್ರತಿಯೊಂದು ಬೀದಿ ಬೀದಿನಲ್ಲಿ 40% ಸರ್ಕಾರ ಅಂತಕ್ಕಂತ ಇಲ್ಲೇನು ನಮ್ಮವರೇ ಪ್ರಚಾರ ಮಾಡ್ಕೊಂಡಿದ್ದಾರೆ ಈಗ ತೆಲಂಗಾಣದಲ್ಲಿ ಅಲ್ಲಿ ತೆಲಂಗಾಣದ ಅಲ್ಲಿಯ ರಾಜಕಾರಣಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಅಮಿತ್ ಶಾ ಅವರ ಜೊತೆನಲ್ಲಿ ಹೋದಂತ ಸಂದರ್ಭದಲ್ಲಿ ನಿಮ್ಮ ಒಂದು ಪಕ್ಷದಲ್ಲೇ ನಿಮ್ಮ ಸರ್ಕಾರಗಳೇ 40% ಕಮಿಷನ್ ನಡೆಯಬೇಕಾದ್ರೆ ನನ್ನ ರಾಜ್ಯದಲ್ಲಿ ಬಂದು ಏನು ಸಂದೇಶ ಕೊಡಕ್ಕೆ ಬಂದಿದ್ದೀರಿ ಅನ್ನೋ ದೃಷ್ಟಿಯಿಂದ ಹೇಳ್ಕೊಂಡಿದ್ದಾರೆ ನಮ್ಮ ರಾಜ್ಯದ ಮರ್ಯಾದೆ ಹಾಳಾಗಲಿಕ್ಕೆ ಬಿಜೆಪಿ ನಾಯಕರೇ ಕಾರಣ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್ ಈಗ ಸಿದ್ದರಾಮಸ್ತವಾಯಿತು ಮತ್ತು ಜನಾಶೀರ್ವಾದ ಕಾರ್ಯಕ್ರಮ ಅಲ್ಲಿ ಎಲ್ಲರೂ ಅವರವರ ಯಾತ್ರೆಗಳು ಮಾಡ್ತಾರೆ ಅಂತಿಮವಾಗಿ ಜನ ತೀರ್ಮಾನ ಮಾಡ್ತಾರೆ ಅದು ಅವ್ರ ಪಕ್ಷಕ್ಕೆ ಸೇರಿದ್ದು ನನಗೇನು ಸಂಬಂಧ ಬನ್ನಿ ಅದಕ್ಕೆ ಕಾರಣ ಯಾರು ಈಗಿನ ಸರ್ಕಾರದಲ್ಲಿ ಪ್ರತಿನಿತ್ಯ ಈ ರೀತಿ ಕರ್ನಾಟಕದಲ್ಲೇ ಪ್ರತಿಯೊಂದು ಬೀದಿ ಬೀದಿನಲ್ಲಿ 40% ಸರ್ಕಾರ ಅಂತಕ್ಕಂಥದ್ದು ಇಲ್ಲೇನು ನಮ್ಮವರೇ ಪ್ರಚಾರ ಮಾಡ್ಕೊಂಡಿದ್ದಾರೆ ಈಗ ತೆಲಂಗಾಣದಲ್ಲಿ ಅಲ್ಲಿ ತೆಲಂಗಾಣದ ಅಲ್ಲಿಯ ರಾಜಕಾರಣಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಅಮಿತ್ ಶಾ ಅವ್ರ ಜೊತೆನಲ್ಲಿ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಪಕ್ಷದಲ್ಲೇ ನಿಮ್ಮ ಸರ್ಕಾರಗಳೇ 40% ಕಮಿಷನ್ ನಡೆಯಬೇಕಾದ್ರೆ ನನ್ನ ರಾಜ್ಯದಲ್ಲಿ ಬಂದು ಏನು ಸಂದೇಶ ಕೊಡಕ್ಕೆ ಬಂದಿದ್ದೀರಿ ಅನ್ನೋ ದೃಷ್ಟಿಯಿಂದ ಹೇಳ್ಕೊಂಡಿದ್ದಾರೆ ನಮ್ಮ ರಾಜ್ಯದ ಮರ್ಯಾದೆ ಹಾಳಾಗಲಿಕ್ಕೆ ಬಿಜೆಪಿ ನಾಯಕರೇ ಕಾರಣ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್ ಈಗ ಸಿದ್ದರಾಮಸ್ತವಾಯಿತು ಮತ್ತು ಜನಾಶೀರ್ವಾದ ಕಾರ್ಯಕ್ರಮ ಅಲ್ಲಿ ಎಲ್ಲರೂ ಅವರವರ ಯಾತ್ರೆಗಳು ಮಾಡ್ತಾರೆ ಅಂತಿಮವಾಗಿ ಜನ ತೀರ್ಮಾನ ಮಾಡ್ತಾರೆ ಅದು ಅವ್ರ ಪಕ್ಷಕ್ಕೆ ಸೇರಿದ್ದು ನನಗೇನು ಸಂಬಂಧ ಬನ್ನಿ